ಮೇ 10ನೇ ತಾರೀಕು ನ್ಯಾಷನಲ್ ಲಿಪಿಡ್ ಡೇ, ರಾಷ್ಟ್ರೀಯ ಕೊಬ್ಬು ಅಥವಾ ಜಿಡ್ಡು ದಿನಾಚರಣೆ. ಏನಿದು ನ್ಯಾಷನಲ್ ಲಿಪಿಡ್ ಡೇ ಅಂತ ಮಾಡಿದ್ದಾರೆ ಅಂದರೆ, ಹೌದು, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಿಡ್ಡಿನ ಅಂಶ ಕಡಿಮೆ ಇರಬೇಕು. ನಾವು ಏನೇ ಆಹಾರ ತಗೊಳ್ಳಿ, ಈಗ ಅನ್ನ ಊಟ ಮಾಡಿದ್ರು ಅದರೊಳಗೂ ಸಹ ಜಿಡ್ಡಿನ ಅಂಶ ಇದೆ, ಫ್ಯಾಟ್ ಕಂಟೆಂಟ್ ಇದ್ದೇ ಇರುತ್ತೆ, ಪ್ರೋಟೀನ್ ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಅಂತ ನಾವೇನೇ ಆಹಾರ ತಗೊಂಡ್ರೆ. ಆದರೆ ಈಗ ತುಪ್ಪ ಬೆಣ್ಣೆ ಮಾಂಸದಲ್ಲಿರ್ತಕ್ಕಂಥ ಜಿಡ್ಡು ಅದು ಸ್ಯಾಚುರೇಟೆಡ್ ಫ್ಯಾಟ್ ಅಂತ, ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಅದೇನೇ ಒಂದು ಕಡಲೆಕಾಯಿ ಎಣ್ಣೆ ಅಥವಾ ರೀಫೈಂಡ್ ಆಯಿಲ್ಲು, ಇದೊಳಗಿರ್ತಕ್ಕಂಥ ಹುಚ್ಚೆಳ್ಳೆಣ್ಣೆ ಇದೊಳಗಿರ್ತಕ್ಕಂಥ ಜಿಡ್ಡು ಅದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ. ಆಲಿವ್ ಆಯಿಲಲ್ಲಿರ್ತಕ್ಕಂಥದ್ದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತಂದು, ಒಮೆಗಾ ಫ್ಯಾಟಿ ಆ್ಯಸಿಡ್ ಅನ್ನೋದು, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಏನು ಮಾಡುತ್ತೆ ಈಗ ಇದಕ್ಕೆ ಒಂದು ಥೀಮ್ ಸಹ ಕೊಟ್ಟಿದ್ದಾರೆ. ನ್ಯಾಷನಲ್ ಲಿಪಿಡ್ ಡೇ 10ನೇ ತಾರೀಕು ಮೇ ತಿಂಗಳು, ಅದಕ್ಕೆ ಥೀಮ್ ಏನು ಕೊಟ್ಟಿದ್ದಾರೆ, ಯುನೈಟ್ ಎಗೇನೆಸ್ಟ್ ಡಿಸ್ಲಿಪಿಡೀಮಿಯಾ. ಡಿಸ್ಲಿಪಿಡೀಮಿಯಾ ಅಂದರೆ ನಮ್ಮ ದೇಹದಲ್ಲಿ ಈ ಕೊಬ್ಬಿನಂಶ ಏರುಪೇರು ಆಗಿದೆ, ಅದಕ್ಕೆ ಡಿಸ್ಲಿಪಿಡೀಮಿಯಾ ಅಂತ ಹೇಳ್ತಾರೆ. ಈಗ ಅದನ್ನು ನಾವು ಯಾವ ರೀತಿ ಅಳತೆ ಮಾಡೋದು, ಈಗ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಇರಲೇಬೇಕು, ಯಾತಕ್ಕೋಸ್ಕರ ಅಂದರೆ ಈಗ ಚರ್ಮದ ಕೆಳಗಡೆ ಕೊಬ್ಬಿನ ಲೇಯರ್ ಇದೆ, ಫ್ಯಾಟಿ ಲೇಯರ್ ಇದೆ, ಹೃದಯದ ಮೇಲೆ ಫ್ಯಾಟಿ ಲೇಯರ್ ಇದೆ, ಕರುಳಿನ ಮೇಲ್ಭಾಗದಲ್ಲಿ ಒಂದು ಪದರ ಇದೆಯಲ್ಲ ಅದರೊಳಗೆ ಒಂದು ಫ್ಯಾಟಿ ಲೇಯರ್ ಇದೆ. ಆದ್ದರಿಂದ ಆ ಜಿಡ್ಡಿನ ಅಂಶ ಇರಲೇಬೇಕು, ಇರಬಾರ್ದು ಅಂತ ಆ ಥರ ಏನಿಲ್ಲ, ಆದರೆ ಹತೋಟಿನಲ್ಲಿರಬೇಕು. ನಾನು ಇದೇ ವಿಷಯದಲ್ಲಿ ಹೇಳುವಾಗ, ಈಗ ಬ್ಲಡ್ ಶುಗರ್ ಇದೆ ಅಂತ ಹೇಳ್ತಾರೆ ಪೇಷಂಟ್ಸು, ಬ್ಲಡ್ ಶುಗರ್ ಇರಲೇಬೇಕು ಆದರೆ ಜಾಸ್ತಿ ಇರಬಾರ್ದು. ಅದೇ ರೀತಿ ಈಗ ಯಾವುದೇ ಆಗಲಿ ಬ್ಲಡ್ ಪ್ರೆಷರ್ ಇರಲೇಬೇಕು, ದೇಹದ ಎಲ್ಲ ಭಾಗಗಳಿಗೂ ರಕ್ತ ಸಂಚಾರ ಆಗಬೇಕಾದ್ರೆ ಬ್ಲಡ್ ಪ್ರೆಷರ್ ಇರಲೇಬೇಕು ಆದರೆ ಜಾಸ್ತಿ ಇರಬಾರ್ದು, ಯಾವುದೇ ಆಗಲಿ ಅತಿ ಇರಬಾರ್ದು. ಈಗ ಯಾವ ರೀತಿ ನಾವು ಒಂದು ಲಿಪಿಡ್ ಮೆಟಬಾಲಿಸಮ್, ಈ ಒಂದು ಲಿಪಿಡ್ ಅದರ ಒಂದು ಜೀವನ, ಒಂದು ಕೊಬ್ಬಿನಂಶ ಜೀವನ ಏನು ಅಂತಂದರೆ, ಅದನ್ನು ಯಾವ ರೀತಿ ನಾವು ಅಳತೆ ಮಾಡ್ತೀವಿ ಅಂತಂದರೆ, ಲಿಪಿಡ್ ಪ್ರೊಫೈಲ್ ಅಂತ ಡಾಕ್ಟರ್ಸು ಅಡ್ವೈಸ್ ಮಾಡ್ತಾರೆ, ಬ್ಲಡ್ ಎಕ್ಸಾಮಿನೇಷನ್ ಲಿಪಿಡ್ ಪ್ರೊಫೈಲ್ ಅಂತ. ಲಿಪಿಡ್ ಪ್ರೊಫೈಲ್ ಅಂತ ಅಡ್ವೈಸ್ ಮಾಡಿದರೆ ಲ್ಯಾಬ್ರೇಟ್ರಿನಲ್ಲಿ ಪರೀಕ್ಷೆ ಮಾಡಿ ರಿಸಲ್ಟ್ ಏನು ಬರ್ತದೆ ಅಂತಂದರೆ, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ HDL, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ LDL, VLDL ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇವೆಲ್ಲ ಬರ್ತದೆ. ಮತ್ತೊಮ್ಮೆ ಹೇಳ್ತೇನೆ, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇದಿಷ್ಟು ಬರ್ತದೆ ಲಿಪಿಡ್ ಪ್ರೊಫೈಲ್ ಅಂತ ವೈದ್ಯರು ಸಲಹೆ ಮಾಡಿದರೆ ರಕ್ತದಲ್ಲಿ ಇವೆಲ್ಲ ಅಂಶಗಳು ಎಷ್ಟೆಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಒಂದೊಂದು ಲ್ಯಾಬ್ರೇಟ್ರಿನಲ್ಲಿ ಅವರು ರೇಂಜ್ ಹಾಕಿರ್ತಾರೆ. ಈಗ ಒಂದು ಉದಾಹರಣೆಗೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅದು ಒಳ್ಳೆಯ ಕೊಬ್ಬು, ಒಳ್ಳೆಯ ಜಿಡ್ಡದು ನಮ್ಮ ದೇಹದಲ್ಲಿ. ಅದೇನು ಮಾಡುತ್ತೆ ಅಂದರೆ ಅದು ದಪ್ಪ ಆಗಿರೋದ್ರಿಂದ, ಆ ಒಂದು ಅಂಶ ದಪ್ಪ ಆಗಿರೋದ್ರಿಂದ ಏನು ಮಾಡುತ್ತೆ ಅಂದರೆ, ಹೈ ಡೆನ್ಸಿಟಿ ಲೈಪೋಪ್ರೋಟೀನು ಕೆಟ್ಟ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ನ ಅದನ್ನು ತಗೊಂಡೋಗಿ ಲಿವರ್ನಲ್ಲಿ ಅಲ್ಲಿ ಮೆಟಬಲೈಸ್ ಮಾಡುತ್ತೆ, ಅಂದರೆ ಅಲ್ಲಿ ಅದು ಅನೂರ್ಜಿತವಾಗುತ್ತೆ, ಅದು ಅಲ್ಲಿ ನಾಶವಾಗುತ್ತೆ. ಆದ್ದರಿಂದ ಅದು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅನ್ನೋದು ಒಳ್ಳೆಯ ಕೊಬ್ಬಿನಂಶ. ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅದೇನು ಮಾಡುತ್ತೆ ಅಂತಂದರೆ, ರಕ್ತನಾಳದ ಒಳಭಾಗದಲ್ಲಿ ಒಂದು ರೀತಿ ಕಿಟ್ಟ ಕಟ್ಕೊಂಡ ಹಾಗೆ ಕಟ್ಕೊಳ್ತಾ ಹೋಗ್ತದೆ. ಈಗ ಸ್ಕೂಟ್ರಲ್ಲಿ ಸೈಲೆನ್ಸರ್ ಪೈಪ್ ಇದೆ, ಮತ್ತು ಈಗ ಹಳ್ಳಿಗಳಲ್ಲಿ ಹೊಗೆಯ ಒಂದು ಕೊಳವೆ ಇದೆಯಲ್ಲ, ಒಳಭಾಗದಲ್ಲಿ ಕಟ್ಕೊಂಡಿರುತ್ತೆ, ಮೇಲ್ಗಡೆ ಹೋಗ್ಬಿಟ್ಟು ಒಂದು ಕೋಲ್ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಸೈಲೆನ್ಸರ್ ಬ್ಲಾಕ್ ಆಗುತ್ತೆ ಅದನ್ನು ಕ್ಲೀನ್ ಮಾಡ್ತಾರೆ, ಡಿಕಾರ್ಬನೈಸ್ ಮಾಡ್ತಾರೆ. ಹಾಗೆ ರಕ್ತದಲ್ಲಿ ರಕ್ತನಾಳಗಳಲ್ಲಿ ಒಳಭಾಗದಲ್ಲಿ ಡಿಪಾಸಿಟ್ ಆಗ್ತಾ ಹೋಗ್ತದೆ ಈ ಕೊಬ್ಬಿನಂಶ, ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ. ಆದ್ದರಿಂದ ಹತೋಟಿನಲ್ಲಿರಬೇಕು, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್,
ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ಇವೆಲ್ಲ ಎಷ್ಟೆಷ್ಟು ಇರಬೇಕು ಅಂತನ್ನೋದು ನಾನು ಹೇಳಲ್ಲ. ಯಾತಕ್ಕೋಸ್ಕರ ಅಂದರೆ ಲ್ಯಾಬ್ರೇಟ್ರಿಗಳಲ್ಲಿ ಅವರು ಪಕ್ಕದಲ್ಲಿ ಈಗ ಟ್ರೈಗ್ಲಿಸರೈಡ್ಸ್ ಎಷ್ಟೋ ಇದೆ ಅದು 150 ಕಡಿಮೆ ಇರಬೇಕು, ಅದು ರೇಂಜ್ ಪಕ್ಕದಲ್ಲಿ ಹಾಕಿರ್ತಾರೆ. ಕೊಲೆಸ್ಟ್ರಾಲ್ 150 ಕಡಿಮೆ ಇರಬೇಕು, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ 40 ಜಾಸ್ತಿ ಇರಬೇಕು, ಈ ರೀತಿ ಲ್ಯಾಬ್ರೇಟ್ರಿನಲ್ಲಿ ರೇಂಜ್ ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಸರಿ, ಹಾಗಾದರೆ ಇವೆಲ್ಲ ಕೆಟ್ಟ ಕೊಲೆಸ್ಟ್ರಾಲ್ಗಳೆಲ್ಲ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಪ್ರಾಣಿಗಳಿಂದ ಬರ್ತಕ್ಕಂಥ ಕೊಬ್ಬಿನಂಶವನ್ನು ನಾವು ಸಂಪೂರ್ಣವಾಗಿ ಮಿತಿಗೊಳಿಸಬೇಕು. ತುಪ್ಪ, ಬೆಣ್ಣೆ ಇದು ಪ್ರಾಣಿಗಳಿಂದ ಬಂದಂಥ ಕೊಬ್ಬಿನಂಶ. ಮಾಂಸ, ಯಾವುದೇ ಒಂದು ಕೊಬ್ಬು, ನಾನು ಈ ವಿಷಯವನ್ನು ಮತ್ತೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಯಾವುದೇ ಒಂದು ಜಿಡ್ಡು ಅಥವಾ ಕೊಬ್ಬು ಚಳಿಗಾಲದಲ್ಲಿ ಗಟ್ಟಿಯಾಗೋದು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮಾಂಸದಲ್ಲಿರ್ತಕ್ಕಂಥ ಕೊಬ್ಬು ಚಳಿಗಾಲದಲ್ಲಿ ಗಟ್ಟಿಯಾಗುತ್ತೆ, ತುಪ್ಪ ಬೆಣ್ಣೆ ಚಳಿಗಾಲದಲ್ಲಿ ಗಟ್ಟಿಯಾಗುತ್ತೆ, ಆದ್ದರಿಂದ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಡಲೆಕಾಯಿ ಎಣ್ಣೆ, ರೀಫಂಡ್ ಆಯಿಲ್ಲು, ಸಫೋಲ, ಆಲಿವ್ ಆಯಿಲ್ಲು ಇವೆಲ್ಲ ನಾನು ಆಗಲೇ ತಿಳಿಸಿದ ಹಾಗೆ ಚಳಿಗಾಲದಲ್ಲಿ ಅದು ಗಟ್ಟಿಯಾಗೋದಿಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂತಂದು ಹೇಳಿದ್ನಲ್ಲ ನಾನು, ಅದು ರಕ್ತನಾಳದ ಒಳಭಾಗದಲ್ಲಿ ಡಿಪಾಸಿಟ್ ಆಗ್ತಾ ಹೋಗಿ ಕೊನೆಗೆ ಅದು ಬ್ಲಾಕ್ ಆಗುತ್ತೆ. ರಕ್ತನಾಳ, ಹೃದಯಕ್ಕೆ ರಕ್ತ ಸಂಚಾರ ಆಗಬೇಕು, ಹೃದಯ ಬಡಿತ ಆರೋಗ್ಯದ ಮಿಡಿತ, ಹೃದಯ ಪಂಪ್ ಮಾಡಿದಾಗ ಅದು ಒಂದು ಪಂಪಿಂಗ್ ಸ್ಟೇಷನ್, ರಕ್ತದ ಆಗ ಪಂಪ್ ಮಾಡಿದಾಗ ರಕ್ತನಾಳಗಳ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೂ ಸಹ ರಕ್ತ ಸಂಚಾರ ಆಗುತ್ತೆ. ಹೃದಯ ವಿಕಾಸಗೊಂಡಾಗ ದೇಹದ ಬೇರೆ ಬೇರೆ ಭಾಗಗಳಿಂದ ವೇಯ್ನ್ಸ್ ಮುಖಾಂತರ ವಾಪಸ್ಸು ಹೋಗುತ್ತೆ ಹೃದಯಕ್ಕೆ. ಸೊ ಇದು ಪಂಪಿಂಗ್ ಸ್ಟೇಷನ್, ಹೃದಯ ಒಂದು ಪಂಪಿಂಗ್ ಸ್ಟೇಷನ್. ಹೃದಯಕ್ಕೆ ರಕ್ತ ಸಂಚಾರ ಮಾಡ್ತಕ್ಕಂಥ ಕರೋನರಿ ಆರ್ಟ್ರೀಸ್, ಅದರ ಒಳಭಾಗದಲ್ಲಿ ಈ ಥರ ಡಿಪಾಸಿಟ್ ಆಗ್ತಾ ಹೋಗಿ ಕೊನೆಗೆ ಅದು ಸಣ್ಣದಾಗ್ತಾ ಹೋಗ್ತದೆ, ಅದರ ವ್ಯಾಸ ಡಯಾಮೀಟರು ಸಣ್ಣದಾಗ್ತಾ ಹೋಗ್ತದೆ. ಅದು ಒಂದು ಕಡೆ ಬ್ಲಾಕ್ ಆದರೆ ಆಗ ಹಾರ್ಟ್ ಅಟ್ಯಾಕ್ ಆಗ್ತದೆ, ಹೃದಯಾಘಾತ ಅಂತ ಹೇಳೋದು ಅದೇನೆ. ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಆಗಿ ಒಂದು ಅಪ್ಪ ಹತ್ತದಾಗ ಅಥವಾ ನಡೆದಾಗ, ವೇಗವಾಗಿ ನಡೆದಾಗ, ಮೆಟ್ಲು ಹತ್ತದಾಗ ಅಂತ ಸುಸ್ತಾಗಿ, ಯಾಕಂದರೆ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗುತ್ತೆ, ವಿಶ್ರಾಂತಿ ತಗೊಂಡಾಗ ಅದು ಪುನಃ ರಕ್ತ ಸಂಚಾರ ಸರಿ ಹೋಗ್ತದೆ, ಅದಕ್ಕೆ ಆಂಜೇನಾ ಪ್ಯಾಕ್ಟೋರಿಸ್. ಮತ್ತೊಮ್ಮೆ ಹೇಳ್ತೇನೆ, ಆಂಜೇನಾ ಪ್ಯಾಕ್ಟೋರಿಸ್ ಅನ್ನೋದು ಅದು ಸ್ವಲ್ಪ ಮಟ್ಟಿಗೆ ರಕ್ತ ಸಂಚಾರವನ್ನು ಕಡಿಮೆ ಮಾಡುತ್ತೆ. ನಾವು ಉದ್ವೇಗಕ್ಕೊಳಗಾದಾಗ, ಮೆಟ್ಲು ಹತ್ತುವಾಗ, ವೇಗವಾಗಿ ನಡೆದಾಗ, ಹೃದಯ ಬಡಿತ ಜಾಸ್ತಿ ಆದಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅದೇ ಸಂಪೂರ್ಣವಾಗಿ ಬ್ಲಾಕ್ ಆದರೆ, ಮುಚ್ಕೊಂಡ್ಬಿಟ್ರೆ, ಆವಾಗ ಹೃದಯಾಘಾತ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೀವಿ, ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಸಂಚಾರ ಸಂಪೂರ್ಣವಾಗಿ ನಿಂತೋಗಿದ್ರೆ ಆಗ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ, ಅಥವಾ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತೇವೆ. ಇದಿಷ್ಟು ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ನ್ಯಾಷನಲ್ ಲಿಪಿಡ್ ಡೇ 10 May ನ್ಯಾಷನಲ್ ಲಿಪಿಡ್ ಡೇ ಅಂತ ಮಾಡಿ ಜನಸಾಮಾನ್ಯರಿಗೆ ಈ ಒಂದು ಕೊಲೆಸ್ಟ್ರಾಲ್ ಬಗ್ಗೆ, ಟ್ರೈಗ್ಲಿಸರೈಡ್ಸ್ ಬಗ್ಗೆ, ಒಳ್ಳೆಯ ಕೊಲೆಸ್ಟ್ರಾಲ್ ಬಗ್ಗೆ ಇವೆಲ್ಲ ವಿಚಾರಗಳು ತಿಳಿಬೇಕು. ಜನರು ಆರೋಗ್ಯ ಕಾಪಾಡಿಕೊಳ್ಬೇಕು, ನಡಿಬೇಕು, ಕಷ್ಟಪಡಬೇಕು, ಪ್ರಾಣಿಗಳಿಂದ ಬರ್ತಕ್ಕಂಥ ಇದನ್ನು ಜಿಡ್ಡನ್ನು ಕಡಿಮೆ ಮಾಡಬೇಕು ಅಥವಾ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇವೆಲ್ಲ ಯುನೈಟ್ ಎಗೇನೆಸ್ಟ್ ಡಿಸ್ಲಿಪಿಡಿಮಿಯಾ, ನಾವೆಲ್ಲರೂ ಒಂದಾಗೋಣ ಈ ಒಂದು ವಿಚಾರನ್ನು ತಿಳಿಯೋದಕ್ಕೆ, ತಿಳಿಸೋದಕ್ಕೆ, ತಿಳಿದಂಥ ವಿಚಾರವನ್ನು ಎಲ್ರಿಗೂ ಸಹ ತಿಳಿಸಬೇಕು. ಈ ರೀತಿ ಮಾಡಿದ್ರೆ ಜನರ ಆರೋಗ್ಯ ಸುಧಾರಿಸುತ್ತೆ. ಸರ್ವೇ ಜನ ಸುಖಿನೋ ಭವತು, ಸರ್ವೇ ಜನ ಸ್ವಸ್ತಿ ಭವತು. ನಮಸ್ಕಾರ.